ದಾಖಲೆಗಳನ್ನು ಸಂಗ್ರಹ ಮಾಡಿದ್ರಿ ಆ ಎಲ್ಲ ದಾಖಲೆಗಳು ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಜಮೀನ್ ಅವರ ಆ ದಲಿತರ ಜಮೀನು ಅವರೇನು ಒಂದು ರೂಪಾಯಿಗೆ ದಲಿತರಿಗೆ ಜಮೀನು ಅಲಾಟ್ ಆಗಿತ್ತು ಅದನ್ನು ಐದು ಲಕ್ಷಕ್ಕೆ ತಗೊಂಡು ಐದು ಲಕ್ಷದಿಂದ ಸ್ವತಃ ಸಿದ್ದರಾಮಯ್ಯನವರೇ ಹೇಳೋ ರೀತಿ ಅರವತ್ತೆರಡು ಕೋಟಿ ಹೆಂಗಾಗೋ ಹುಡು ಸರ್ಕಾರದ ಜಮೀನನ್ನು ಒಂದು ಲ ಒಂದು ರೂಪಾಯಿಗೆ ತೊಗೊಂಡಿದ್ದಾರೆ ಆದ್ಮೇಲೆ ಅದು ಐದು ಲಕ್ಷ ಆಗಿದೆ ಐದು ಲಕ್ಷ ಇದ್ದಿದ್ದು ಅರವತ್ತೆರಡು ಕೋಟಿ ಹಿಂಗ ಆಗ್ಬಿಡುತ್ತೆ ಮತ್ತು ಪದೇ ಪದೇ ಇಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದನ್ನು ಡಿನೋಟಿಫೈ ಮಾಡೋವಾಗ ಒಬ್ಬ ಸಾಮಾನ್ಯ ರೈತ ಅದು ಬಡವ ಅವನಿಗೆ ವಿಧಾನಸೌಧಕ್ಕೆ ಬಂದು ಡಿನೋಟಿಫೇಷನ್ ಮಾಡುವಂಥ ಶಕ್ತಿ ಇದೆಯಾ ಅವ್ರಿಗೆ ಫಸ್ಟು ಆ ಶಕ್ತಿ ಸಾಮಾನ್ಯವಾಗಿರಲ್ಲ ಡಿ ಡಿನೋಟಿಫಿಕೇಷನ್ ಆಗುತ್ತೆ ಯಾರು ಓಡ ಅದೇ ರೀತಿ ಲೇಔಟ್ ಸರ್ಕಾರದಲ್ಲಿ ಲೇಔಟ್ ಯು ಡಿಯಲ್ಲಿ ಅರ್ಬನ್ ಡೆವಲ ಅಪ್ರೂವ್ ಆಗಿ ಮೂಡಾದಲ್ಲೂ ಅಪ್ರೂವ್ ಆಗಿ ಸರ್ಕಾರದ ಗೆಜೆಟ್ಟನ್ನು ಆದೇಶ ಮೇಲೆ ಅಲ್ಲಿನ ಜಿಲ್ಲಾಧಿಕಾರಿ ಅದನ್ನು ಕನ್ವರ್ಟ್ ಮಾಡಿಕೊಡ್ತಾರೆ ಒಂದು ಸರಿ ನೀವು ಮೂಡ ಬಿ ಡಿ ಅಂದ ತಕ್ಷಣವೇ ಅದು ನ್ಯಾಚುರಲ್ ಕನ್ವರ್ಟ್ ಔಟ್ ಇರ್ತೈತೆ ಅದು ಮತ್ತೊಮ್ಮೆ ಅದಕ್ಕೆ ಕನ್ವರ್ಷನ್ ಮಾಡುವಂಥ ಒಂದು ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಮತ್ತು ಅದರಲ್ಲಿ ಸುಮಾರು ಹನ್ನೆರಡು ಸೈಟ್ಗಳು ಬೇರೆಯವ್ರ ಹೆಸರಿಗೆ ರಿಜಿಸ್ಟರು ಕೂಡ ಆಗ್ಬಿಟ್ಟಿದೆ ಅವರು ದುಡ್ಡು ಕಟ್ಟಿದ್ದಾರೆ ಮೂಡಾಗಿ ಕಟ್ಟು ಅವ್ರ ಹೆಸ್ರಿಗೆ ರಿಜಿಸ್ಟ್ರಾಗಿ ಸಬ್ರಿಜಿಸ್ಟ್ರಾಫ್ಸಲ್ಲಿ ದಾಖಲೆಗಳು ಆಗೋಟಿವೆ ಇಷ್ಟೆಲ್ಲ ಇದ್ದು ಕೂಡ ನೀವು ಅದೇ ಜಮೀನ್ಗೆ ಖಾತಾ ಮಾಡಿಸ್ತೀರಾ ಕನ್ವರ್ಷನ್ ಮಾಡಿಸ್ತೀರಾ ಡಿನೋಟಿಫಿಕೇಷನ್ ಮಾಡಿಸ್ತೀರಾ ಅಂದರೆ ಇದೊಂದು ದೊಡ್ಡ ಹಗರಣ ಅನ್ನೋದು ಜಗಜ್ ಜಾಹೀರಾತಾಗಿದೆ ಅದರಿಂದ ಸಾರ್ವಜನಿಕ ಇರ್ತಕ್ಕಂಥ ಸಾಮಾಜಿಕ ಕಾರ್ಯಕರ್ತರು ಅಪೀಲನ್ನು ಮಾಡಿದರು ನ್ಯಾಚುರಲಿ ಮುಖ್ಯಮಂತ್ರಿಗಳ ವಿರುದ್ಧ ಕೇಸ್ ಹಾಕ್ಬೇಕಾದ್ರೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಬೇಕು ಬೇರೆ ಅದು ಬರೋದೇ ಇಲ್ಲ ಸ್ವಲ್ಪ ಅದು ಅವಕಾಶ ಇದೆ ಅದರಿಂದ ಇವತ್ತು ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಗೌರವಾನ್ವಿತ ರಾಜ್ಯಪಾಲರು ಕೊಟ್ಟಿದ್ದಾರೆ ಇದರಿಂದ ನಮ್ಮ ಹೋರಾಟ ಏನಿತ್ತು ಒಂದು ಪಾದಯಾತ್ರೆ ಈ ಪಾದಯಾತ್ರೆ ಹೋರಾಟ ಯಶಸ್ವಿಯಾಗಿದೆ ನಾವು ನಮ್ಮ ಹೋರಾಟ ಇರತಕ್ಕಂಥದ್ದು ವ್ಯಕ್ತಿ ಅಲ್ಲ ನಮ್ಮ ಹೋರಾಟ ಇರತಕ್ಕಂಥದ್ದು ಆಗಿರೋ ಅಕ್ರಮ ಬಯಲಿಗೆ ಬರಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಮತ್ತು ಈ ಹೆಸರಲ್ಲಿ ಸುಮಾರು ನಾನ್ನೂರು ಐನೂರು ಸೈಟ್ಗಳು ಮೂಡಾದಲ್ಲಿ ಪರಭಾರೆಯಾಗಿದೆ ಬೇರೆ ಬೇರೆ ಹೆಸರಿಗೆ ಆಗಿದೆ ಅನ್ನೋದು ಮಾಹಿತಿ ಇರ್ತಕ್ಕಂಥದ್ದು ಇದನ್ನು ಸಿ ಬಿ ಐ ತನಿಖೆ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಇತ್ತು ಆ ದೃಷ್ಟಿಯಿಂದ ಸತ್ಯಾಸತ್ಯತೆ ಏನು ಹೊರ ಹೊರಬರಲಿ ಅದಕ್ಕೆ ಯಾರೇ ಆದರೂ ಕೂಡ ತಯಾರಾಗಿರಬೇಕು ಸತ್ಯಾಸತ್ಯತೆ ಹೊರಗಡೆ ಬರಲಿ ಗವರ್ನರ್ ಅವರು ಇವತ್ತು ಏನು ಅನುಮತಿಯನ್ನು ಕೊಟ್ಟಿದ್ದಾರೆ ಅದು ಅದರ ಮುಖಾಂತರ ಯಾರು ಸುಮಾರು ಎಂಬತ್ತಾರು ಸಾವಿರ ಜನ ಸೈಟ್ ಕೋಳೋಸ್ತ್ರ ಅಪ್ಲೈ ಮಾಡಿ ಮಾಡಿ ಕಾಯ್ತಾಯಿದ್ರು ಜಾತಕ ಪಕ್ಷಗಳಿಗೆ ಅವ್ರಿಗೆ ಸಂದಂಥ ಜಯ ಅಂತ ಇದೆ